नमस्कार वेलकम टू वगर्णे डब्बी समर स्पेशल पवर्ड बाय इमामी हेल्दी एंड टेस्टी सनफ्लावर ऑयल नानु निम्मा कलाकार हरीश राज इंदिन रुचिकर अडुगेगळु सोरेकाई पालक राइस मूलंगी दोसे स्पाइसी भूचक्र मत्तु आलूगड्डे हलवा वीक्षकरे ಜೀವನದಲ್ಲಿ ನಾವು ತುಂಬಾ ಇಷ್ಟಪಡೋರ ಹತ್ರ ನಮ್ಮ ಮನಸ್ಸಿನ ಭಾವನೆಗಳನ್ನು ಆದಷ್ಟು ಬೇಗ ಹೇಳ್ಕೊಂಡ್ಬಿಡಬೇಕು ಯಾಕಂತಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ಕಾಲ ಮುಂದೆ ಕೊಟ್ಟೋಗಿರುತ್ತೆ ನಾವು ಹೇಳ್ಕೊಳ್ಳಿಲ್ಲ ಅನ್ನೋ ನೋವು ಜೀವನ ಪೂರ್ತಿ ನಮ್ಮ ಜೊತೆಲಿ ಇರುತ್ತೆ ಈ ಮಾತನ್ನ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆಯನ್ನು ನಾವು ಶುರು ಮಾಡೋಣ ಇವತ್ತಿನ ನಮ್ಮ ವಿಶೇಷ ಅತಿಥಿ ಕಿರುತೆರೆಯಲ್ಲಿ ನಿಮ್ಮ ಮನಸ್ಸನ್ನ ಗೆದ್ದಿರೋ ಗೀತಾ ಸೂರ್ಯವಂಶಿ ನಮಸ್ಕಾರ ನಮಸ್ತೆ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಜೀ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ನಗ್ನಾಗ್ತಾ ಇದ್ದೀರಾ ಸದಾ ನಗ್ನಾಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಸೋ ನೈಸ್ ಹಾಗೆ ನಗ್ನಾಗ್ತಾ ಇದ್ದೀರಾ ಈಗ ಒಂದು 10 ವರ್ಷ ಆಯ್ತಲ್ಲ ನಾವು ಮೀಟ್ ಮಾಡಿ ಹೌದು ಹೌದು ನೀವು ಹಾಗೆ ಇದ್ದೀರಾ ಒಂದು ಸ್ವಲ್ಪನು ಚೇಂಜ್ ಆಗಿದೆ ನೀವು ಹಾಗೆ ಇದ್ದೀರಪ್ಪ ಸೋ ಹೇಳಿ ಏನು ನಡೀತಾ ಇದೆ ಈಗ ಯಾವ ಧಾರವಾಹಿಯಲ್ಲಿ ಈಗ ಪುನರ್ವಿವಾಹ ಮಾಡ್ತಾ ಇದ್ದೀನಿ ಜೀ ಕನ್ನಡಕ್ಕೆ ಓಕೆ ಸೂಪರ್ ಸೋ ಶುರು ಮಾಡೋಣ ಇವತ್ತು ನಮ್ಮ ಫಸ್ಟ್ ರೌಂಡ್ ಅಂದ್ರೆ ಹೆಲ್ತ್ ರೆಸಿಪಿಲಿ ಏನು ಮಾಡ್ತಾ ಇದ್ದೀರಾ ಹೆಲ್ತಿ ಆಗಿರಬೇಕು ಹೌದು ಅದನ್ನ ತಿಂದವರು ಅದಕ್ಕೋಸ್ಕರ ಸೋರೆಕಾಯಿ ಮತ್ತೆ ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ ಸೋರೆಕಾಯಿ ತಿಂದು ಸ್ವರ್ಗ ಬಿಡಬೇಕು ಅಂತನಾ ಇಲ್ಲ ಇಲ್ಲ ತುಂಬಾ ಒಳ್ಳೆದು ಕೊಲೆಸ್ಟ್ರಾಲ್ ಫ್ರೀ ಸೋರೆಕಾಯಿ ತಿಂದ್ರೆ ಸೂಪರ್ ಆಗಿರಬಹುದು ಹೌದು ಹೌದು ಫೈಬರ್ ಇರುತ್ತೆ ಅದರಲ್ಲಿ ಜಾಸ್ತಿ ಮತ್ತೆ ನೀರಿನ ಅಂಶ ಇರೋದ್ರಿಂದ ಈ ಬೇಸಿಗೆಗಾಲಕ್ಕೆ ತುಂಬಾ ಒಳ್ಳೆದು ಸೋ ಸೋರೆಕಾಯಿ ಪಾಲಕ್ ರೈಸ್ ಸೋ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ರೈಸ್ ತುಪ್ಪ ಜೀರಿಗೆ ಸೋರೆಕಾಯಿ ತುರಿದಿರೋದು ಆಮ್ಚೂರ್ ಪೌಡರ್ ಜಿಂಜರ್ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಮತ್ತೆ ಸಾಲ್ಟ್ पालक सूप शुरू ಮಾಡೋಣ हां ओके ಏನು ಬೇಕು ಫಸ್ಟ್ ನಿಮಗೆ ಓಕೆ ಇದಕ್ಕೆ ತುಪ್ಪ ಹಾಕೋಣ ಓಕೆ ಎಣ್ಣೆ ಬೇಕಾಗಲ್ಲ ಅಲ್ವಾ ಆ ಎಣ್ಣೆ ಬೇಡ ಓಕೆ 1 ಸ್ಪೂನ್ ತುಪ್ಪನ ಎರಡು ಹಾಕಬಹುದು ಮಕ್ಕಳೆಲ್ಲ ತಿಂತಾರಲ್ಲ ಅವರಿಗೆ ಸ್ವಲ್ಪ ಖಾರ ಅಂತ ಎಲ್ಲ ಅನ್ಸಿದ್ರೆ ತುಪ್ಪ ಹಾಕೋದ್ರಿಂದ ಖಾರ ಇದು ಕಮ್ಮಿ ಆಗುತ್ತೆ ಓಕೆ ಓಕೆ ಇದಕ್ಕೆ ಜೀರಿಗೆ ಹಾಕೋಣ ಸ್ವಲ್ಪ ಕಾಯಿಲೆ ಅದು ಓಕೆ ಕಾದ ಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ ಹಾಕಣ ಜೀರಿಗೆ ಈಗ ಶುಂಠಿ ಹಾಕಣ ಅದು ಕೂಡ ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆದು ಓಕೆ ಜಜ್ಬಿಟ್ ಹಾಕಬಹುದು ಇಲ್ಲ ಕಟ್ ಮಾಡಿ ಹಾಕಬಹುದು ಹೇಗೆ ಬೇಕಾದರೂ ಹಾಕಬಹುದು ಇದಂದ್ರೆ ಹಾಗೆ ಬೈಕ್ ಸಿಗುತ್ತಲ್ಲ ಅದು ಚೆನ್ನಾಗಿರುತ್ತೆ ಈಗ ಹಸಿ ಮೆಣಸಿನಕಾಯಿ ಹಾಕಣ ಒಂದು ಮೂರು ಹಾಕಣ ಒಂದು ಮೆಣಸಿನಕಾಯಿ ಹಾಕ್ತಾ ಇದೀನಿ ನಾನು ಸೋ ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕೋಣ ಸೋ ಎರಡು ಮೆಣಸಿನಕಾಯಿ ಅಲ್ಲ ಎರಡು ಹಾಕೋಣ ಕೆಲವರಿಗೆ ಗ್ರೀನ್ ಚಿಲ್ಲಿ ಇಷ್ಟ ಆಗಲ್ಲ ಹಾ ಅಂತವರಿಗೆ ಅದೆರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಹಾ ಸ್ವಲ್ಪ ಇದಾಗುತ್ತೆ ಈಗ ನೆಕ್ಸ್ಟ್ ಸೋರೆಕಾಯಿ ಹಾಕೋಣ ಫಸ್ಟ್ ಎರಡು ತುಂಬಾ ಕಡಿಮೆ ಇದ್ರಲ್ಲೇ ಬೆಂದು ಹೋಗುತ್ತೆ ಹೌದು ಸೋರೆಕಾಯಿ ಇನ್ನೊಂದೇನಂದ್ರೆ ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಇದು ಜಾಸ್ತಿ ಇರುತ್ತೆ ಈಗ ತುಂಬಾ ಹೀಟ್ ಆಗೋಯ್ತು ಅಂತ ಹೇಳಿ ಮಾತ್ರ ತಗೊಳ್ಳೋದಕ್ಕಿಂತ ಇದನ್ನ ನಮ್ಮ ಆಹಾರದಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಓ ಸೋ ಸಮ್ಮರ್ ಸ್ಪೆಷಲ್ ಅಲ್ಲಿ ನಮಗೆ ನೀವು ನಿಜವಾಗ್ಲೂ ತುಂಬಾ ತಂಪಾಗುವಂತ ಒಂದು ಅಡಿಗೆನ ಹೇಳ್ಕೊಡ್ತಾ ಇದ್ದೀರಾ ವೆರಿ ನೈಸ್ ಸಿಕ್ರೆ ನೋಡಿದ್ರಲ್ಲ ನಮ್ಮ ಸೋರೆಕಾಯಿಯಲ್ಲಿ ಬಿ ಕಾಂಪ್ಲೆಕ್ಸ್ ಅಂಶ ಜಾಸ್ತಿ ಇರುತ್ತೆ ಸೋ ನೀವು ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗಬೇಕಾದ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಸೋರೆಕಾಯಿ ಈ ತರ ಮಾಡ್ಕೊಂಡು ತಿನ್ನಬಹುದು ವೆರಿ ನೈಸ್ ಬೇರೆ ಬೇರೆ ಇನ್ನ ಸೋರೆಕಾಯಿ ಬೇಕಾದಷ್ಟು ಡಿಫರೆಂಟ್ ಡಿಫರೆಂಟ್ ವೆರೈಟೀಸ್ ಮಾಡ್ಕೊಂಡು ತಿನ್ನಬಹುದು ಸೋರೆಕಾಯಿಯಲ್ಲಿ ದೋಸೆನು ಮಾಡ್ಕೊಳ್ಳಬಹುದು ಆ ತರ ಡಿಫರೆಂಟ್ ಡಿಫರೆಂಟ್ ಆಗಿ ಯೂಸ್ ಮಾಡಬಹುದು ಪಲ್ಯ ಇದೆಲ್ಲ ಅದೇನ ಸೀಕ್ರೆಟ್ ನಿಮ್ಮ ಗ್ಲೋ ಗೆ ಈ ಸ್ಮೈಲ್ ಗೆ ಸದಾ ಸಂತೋಷವಾಗಿರೋದೇ ಅದೇ ಸೋರೆಕಾಯಿ ಮಾಡ್ಕೊಂಡು ತಿಂತಾ ಇರ್ತೀರಾ ಸೋರೆಕಾಯಿ ಮಾಡಿ ತಿನ್ನೋದಕ್ಕಿಂತ ಸದಾ ಸಂತೋಷವಾಗಿರಲು ಯೂಸ್ ಮಾಡಿ ಸೋರೆಕಾಯಿ ಅದು ಚೆನ್ನಾಗಿರಲ್ಲ ಸದಾ ಸಂತೋಷವಾಗಿರಿ ಆಗ ಏನೇ ತಿಂದ್ರು ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ ಓಕೆ ಸುರುಗಬೇಡಿ ಸೋರೆಕಾಯಿ ತಿನ್ನಿ ಸಂತೋಷವಾಗಿರಿ ಚೆನ್ನಾಗಿದೆ ಓಕೆ ಈಗ ಸೋರೆಕಾಯಿ ಹಾಕ್ತಾ ಇದೀನಿ ಹೀ ಸೋರೆಕಾಯಿ ನಾನು ಹೇಳಿದ್ನಲ್ಲ ನನಗೆ ಮೋಸ್ಟ್ಲಿ ನಿಮಗೆ ಅದೇ ಸೀಕ್ರೆಟ್ ಮನೆಯಲ್ಲಿ ಅದೇ ಮಾಡ್ತಾ ಇರ್ತೀರಾ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಓಕೆ ಸೋರೆಕಾಯಿ ಸೋರೆಕಾಯಿ ಅಂತ ಏನೇ ನೋಡಿದ್ರು ಸೋರೆಕಾಯಿ ಬರ್ತಾ ಇದೆ ಒಂದು 2 ನಿಮಿಷ ಇದು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನೀವು ಶೂಟಿಂಗ್ ಹೋಗ್ತಾ ಇರ್ತಿರಲ್ಲ ಅಡಿಗೆ ಮಾಡಕ ಆಗುತ್ತಾ ಮನೆಯಲ್ಲಿ ಹಾ ಮಾಡ್ತೀನಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ನೀವು ಒಲೆ ಹಚ್ಚಿ ಬಿಡ್ತೀರಾ ನಿಮ್ಮ ಹಸ್ಬೆಂಡ್ ಎಲ್ಲಾ ಕೆಲಸ ಮಾಡ್ಬಿಡ್ತಾರೆ ನೀವು ತಿಂಡಿ ತಿನ್ಕೊಂಡು ಹೋಗ್ಬಿಡ್ತೀರಾ ಅಲ್ವಾ ಇಲ್ಲ ಇಲ್ಲ ಅವರಿಗೆ ಒಂದು ಅನ್ನ ಮಾಡ್ಕೊಳ್ಳೋಕೆ ಬರಲ್ಲ ಅಯ್ಯೋ ಸೋ ಎಲ್ಲಾ ನಾನೇ ಮಾಡಬೇಕು ಆಹಾ ಅದು ಫುಡ್ ಇದೊಂದು
ನಮ್ಮ ಅಮ್ಮನ ಮನೆ ಕಡೆ ಬೇರೆ ತರ ನಮ್ಮ ಯಜಮಾನರ ಮನೆ ಕಡೆ ಬೇರೆ ತರ ನಾವೆಲ್ಲ ಬೆಳಗಾಂ ಕಡೆವರಲ್ಲ ಸೋ ಜೋಳದ ರೊಟ್ಟಿ ಅದು ಇದು ತಿಂದು ಅಭ್ಯಾಸ ಬಟ್ ನಮ್ಮ ಯಜಮಾನರ ಕಡೆ ಅದೆಲ್ಲ ಅಭ್ಯಾಸ ಇಲ್ಲ ಓಹೋ ಸೋ ಎರಡು ತರ ಇರಲಿ ಬೆಳಗಾಂ ಬೆಂಗಳೂರು ಇರಲಿ ಅಂತ ಹೇಳಿ ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಹಾಕ್ಬಿಡಿದ್ರಾ ಹಸಿ ಮೆಣಸಿನಕಾಯಿ ಹಾಕ್ಬಿಡಿದ್ರಾ ಅದೇ ನಮ್ಮ ಅಮ್ಮನ ಕಡೆ ಹಸಿ ಮೆಣಸಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ನಮ್ಮ ಯಜಮಾನರ ಕಡೆ ಬರೀ ಹಸಿ ಮೆಣಸಿನಕಾಯಿ ನನಗಂತೂ ಎರಡು ಕಡೆ ಮಿಕ್ಸ್ ಆಗ್ಬಿಡಿದೆ ಆ ಸೀಕ್ರೆಟ್ ಇವಾಗ ಹೇಳಿ ನೀವೇನೋ ಕಲರ್ಫುಲ್ ಅಂದಾಗ್ಲೇ ಅನ್ಕೊಂಡೆ ಅಲ್ಲ ಆದ್ರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಕಲರ್ ಹೌದು 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 ಇದಕ್ಕೆ ಈಗ ಸಾಲ್ಟ್ ಹಾಕ್ಬೇಕು ಉಪ್ಪು ಇಲ್ಲದೆ ಯಾವ ಅಡಿಗೆನೂ ಸಂಪೂರ್ಣ ಆಗದೇ ಇಲ್ಲ ಸರ್ ರುಚಿಗೆ ಉಪ್ಪು ಇರಲೇಬೇಕು ಜೀವನದಲ್ಲಿ ಉಪ್ಪು ಇರಲೇಬೇಕು ಓಕೆ ಇದು ಬೆಂದಿದೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಟಾಕ್ ಟಾಕ್ ದಿಂತ ಸ್ವಲ್ಪ ಖಾರ ಕಡಿಮೆ ಆದ್ರೂ ಕೂಡ ಮ್ಯಾನೇಜ್ ಮಾಡಬಹುದು ಉಪ್ಪು ಜಾಸ್ತಿ ಆಗ್ಬಿಟ್ರೆ ಉಪ್ಪು ಕಮ್ಮಿ ಆಗ್ಬಿಟ್ರೆ ಅಂತ ಏನಪ್ಪ ವೇಸ್ಟ್ ಅನ್ಸುತ್ತೆ ಅಲ್ವಾ ನನಗೂ ನನ್ನ ಹಸ್ಬೆಂಡ್ ಗೂ ತುಂಬಾ ಮೂವಿ ನೋಡೋ ಕ್ರೇಜ್ ಓ ಫ್ಯಾಂಟಸ್ಟಿಕ್ ಕೇಶವ ಸ್ಕಂದ ಘಾಟ್ಕೆ ಅಂತ ಮೂರ್ ಹೆಸರು ಇಟ್ಬಿಟ್ಟಿದ್ರ ಕೇಶವ ಸ್ಕಂದ ಘಾಟ್ಕೆ ಅಂತ ನಮ್ಮ ಯಜಮಾನರು ಇಸ್ಕಾಂಡಿ ಓಟಿ ಅವ್ರಿಗೆ ಕೃಷ್ಣ ತುಂಬಾ ಕೇಶವ 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 ಅಂತ ಅವ್ರು ಕೇಶವ ಮಾಧವ ಅಂತಾನೆ ಇರ್ತಾರೆ ನನ್ಗೆ ಸುಬ್ರಹ್ಮಣ್ಯ ಅಂದ್ರೆ ತುಂಬಾ ಇಷ್ಟ ಸೊ ಇಬ್ರು ಸೇರಿ ಕೇಶವ ಸ್ಕಂದ ಅಂತ ಘಾಟ್ಕೆ ನಮ್ಮ ಫ್ಯಾಮಿಲಿ ನೇಮ್ ಓಕೆ ಇದಾಗಿದೆಯಲ್ಲ ಈಗ ಇದಕ್ಕೆ ಈಗ ರೈಸ್ ಮಾಡ್ಬಿಟ್ರೆ ನೀವೇನ ಚಿತ್ರನ ಈ ತರ ನಾ ಮಾಡಕ್ ಹೋಗಿ ಈ ತರ ಬೈ ಮಿಸ್ಟೇಕ್ ಆಗ್ಬಿಟ್ಟು ನಮಗೆ ಕಿವಿಲಿ ಹೂವ ಮುಟ್ಟಿದ್ದೀರಾ ಅಂತ ಇಲ್ಲ 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 ಅದೇನು ತರಕಾರಿ ಇರ್ಲಿಲ್ಲ ಸೋರೆಕಾಯಿ ಅಂತ ಸೋರೆಕಾಯಿ ಚಿತ್ರಾನ ಅಂತ ಹೇಳ್ಬೇಕು ಸೋರೆಕಾಯಿ ಪಾಲಕ್ ಚಿತ್ರಾನ ಅಂತ ಸೋರೆಕಾಯಿ ಪಾಲಕ್ ಚಿತ್ರಾನ ಅಂತ ಹೇಳ್ಬೋದು ಸೋರೆಕಾಯಿ ಪಾಲಕ್ ರೈಸ್ ಅಂತ ಯಾಕೆ ಇದಕ್ಕೊಂದ್ ಸ್ವಲ್ಪ ಅರಿಶಿನ ಹಾಕ್ಬಿಟ್ರೆ ಚಿತ್ರಾನ ನೋಡಲ್ವಾ ಚಿತ್ರಾನ ಆಗಲ್ಲ ಯಾಕಂದ್ರೆ ಚಿತ್ರಾನ್ನಕ್ಕೆ ಸೋರೆಕಾಯಿ ನಿಂಬೆಹಣ್ಣು ಹಿಂಡ್ಬೇಕು ಮಾವಿನಕಾಯಿ ತುರಿದು ಹಾಕ್ಬೇಕು ಇದಕ್ಕೆ ನಿಂಬೆಹಣ್ಣು ಬದಲು ನಾವು ಆಮ್ಚೂರ್ ಪೌಡರ್ ಹಾಕೋಬಹುದು ಅಥವಾ ಬೇಕಂದ್ರೆ ನಿಂಬೆಹಣ್ಣು ಕೂಡ ಹುಳಿ ಹುಳಿ ಟೇಸ್ಟ್ ಇರುತ್ತೆ ಅಲ್ವಾ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ ಇದೇನು ರೆಡಿಯಲ್ಲಿ ರೆಡಿಯಾಗಿ ಸಿಗುತ್ತೆ ಅಂಗಡಿಯಲ್ಲಿ ಆಮ್ಚೂರ್ ಅಂದ್ರೆ ಮಾವಿನಕಾಯಿ ಹೆಲ್ದಿ ಆಗಿರುವಂತ ಸಮ್ಮರ್ ಸ್ಪೆಷಲ್ ವಾವ್ ಸೋರೆಕಾಯಿ ಪಾಲಕ್ ರೈಸ್ ರೆಡಿ ಆಗಿದೆ ಇದು ಸ್ವಲ್ಪ ತೆಗೆದು ಗಾರ್ನಿಶಿಂಗ್ಗೆ ಮೆಣಸಿನಕಾಯಿ ಆತರ ಸೋರೆಕಾಯಿ ಪಾಲಕ್ ರೈಸ್ ರೆಡಿ ಆಗಿದೆ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಓಕೆ ಚೆನ್ನಾಗೇ ಇರುತ್ತೆ ವೀಕ್ಷಕರೇ ಈ ಸೋರೆಕಾಯಿ ಪಾಲಕ್ ರೈಸ್ ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಟ್ರೈ ಮಾಡಿ ಹೇಳ್ತೀನಿ ಯಾಕಂತಂದ್ರೆ ಬೆಲ್ಗಾಮ್ ಮೆಣಸಿನಕಾಯಿ ಹಾಕಿದ್ದಾರೆ ಬೆಂಗಳೂರು ಮೆಣಸಿನಕಾಯಿ ಹಾಕಿದ್ದಾರೆ ಗೀತಾ ಅವರು ಟೇಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ನನಗೆ ಗೊತ್ತು ಹೀಗೆಲ್ಲ ರಿಯಾಕ್ಷನ್ ಕೊಡಬೇಡಿ ನೀವು ನಾನು ಅಡುಗೆ ಮಾಡ್ತೀನಿ ಮನೆಯಲ್ಲಿ ಅಭ್ಯಾಸ ಇದೆ ನನಗೆ ಓಕೆ 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 ಈಗ ಸಮಾಧಾನ ಆಯಿತು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೀವು ಹೇಳ್ದಾಗೇನೆ ಆ ಹುಳಿ ಖಾರ ಪಾಲಕ್ದು ಟೇಸ್ಟು ಇದೆ ರೈಸಲ್ಲಿ ಜಾಸ್ತಿ ಆಯಿಲು ಇಲ್ಲ ತುಪ್ಪ ಹಾಕಿರೋದ್ರಿಂದ ಆ ಫ್ಲೇವರ್ ಇದೆ ನಿಜವಾಗ್ಲೂ ಅದ್ಭುತವಾದಂಥ ಟೇಸ್ಟು ಸೂರೆಕಾಯಿ ಪಾಲಕ್ ರೈಸ್ ಮಾಡುವ ವಿಧಾನ ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ ಅದಕ್ಕೆ ಜೀರಿಗೆ ಶುಂಠಿ ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ ತುರಿದ ಸೋರೆಕಾಯಿ ಹೆಚ್ಚಿದ ಪಾಲಕ್ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ ನಂತರ ಅನ್ನ ಮತ್ತು ಆಮ್ಚೂರ್ ಪೌಡರ್ ಹಾಕಿ ಬೆರೆಸಿದರೆ ಸೋರೆಕಾಯಿ ಪಾಲಕ್ ರೈಸ್ ಸಿದ್ಧ ಗೀತಾ ಅವರೇ ಸಕ್ಕತ್ತಾಗಿರೋ ರುಚಿ ರುಚಿಯಾದ ಪಾಲಕ್ ರೈಸ್ ಮಾಡ್ಕೊಟ್ಬಿಟ್ರಿ ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ ಅದಕ್ಕೆ ಮುಂಚೆ ನಾನು ನಮ್ಮ ವೀಕ್ಷಕರಿಗೆ ಹೇಳಿದ್ದೀನಿ ನಮ್ಮ ಗೀತಾ ಅವರು ಒಂದು ಒಳ್ಳೆ ಹೆಲ್ತ್ ಟಿಪ್ ಹೇಳ್ತಾರೆ ಅಂತ ಸೊ ಪ್ಲೀಸ್ ವೀಕ್ಷಕರಿಗೆ ಒಂದು ಹೆಲ್ತ್ ಟಿಪ್ ಹೇಳಿ ನಾನು ಯಾವ್ದ್ರ ಬಗ್ಗೆ ಹೇಳಿ ಟೆನ್ಷನ್ ಬಗ್ಗೆ ಹೇಳಿ ಟೆನ್ಷನ್ ಹೈಪರ್ ಟೆನ್ಷನ್ ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ತಾರೆ ಹೌಸ್ ವೈಫ್ ಆಗ್ಲಿ ಅಥವಾ ಕೆಲಸ ಮಾಡುವಂತವರಾಗ್ಲಿ ಪ್ರತಿಯೊಬ್ಬರು ಟೆನ್ಷನ್ ಅಲ್ಲಿ ಇರ್ತಾರೆ
ಸೊ ಅವರಿಗೋಸ್ಕರ ಒಂದು ಟಿಪ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈಗ ಬೀಟ್ರೋಟ್ಗೆ ಸಮ ಪ್ರಮಾಣದಲ್ಲಿ ಜೇನುತುಪ್ಪನ ಹಾಕಿ ಬೀಟ್ರೋಟ್ ರಸ ಅದನ್ನು ಸೇವಿಸೋದ್ರಿಂದ ಟೆನ್ಷನ್ ಕಡಿಮೆ ಆಗುತ್ತೆ. ಓ ಸೊ ಬೀಟ್ರೂಟ್ ರಸಕ್ಕೆ ಜೇನುತುಪ್ಪ ಹಾಕಿಬಿಟ್ಟು ಸಮ ಪ್ರಮಾಣದಲ್ಲಿ ಅದನ್ನು ಸೇವಿಸಿದ್ರೆ ಬಿಪಿ ಕಮ್ಮಿ ಆಗುತ್ತೆ. ಎವ್ರಿ ಡೇ ಸೇವಿಸ್ತಾ ಬಂದ್ರೆ ಬಿಪಿ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಸುಂದರವಾದ ಹುಡುಗಿ ಎದುರುಗಡೆ ನಿಂತಿರುವ ಬಿಪಿ ಜಾಸ್ತಿ ಆದಾಗ ಅದನ್ನು ತಗೊಂಡ್ಬಿಡೋದಲ್ಲ. ಸೊ ಈಗ ಬೀಟ್ರೂಟ್ ಇಲ್ವಲ್ಲ ನಿಮ್ಮ ಕೈಯಲ್ಲಿ? ಓಕೆ ಓಕೆ. ಸೊ ನಮ್ಮ ನೆಕ್ಸ್ಟ್ ರೌಂಡ್ ಅಂತಂದ್ರೆ ಇದು ಏನು ಟಿಫಿನ್ ಬಾಕ್ಸ್ ರೌಂಡ್. ಟಿಫಿನ್ ಬಾಕ್ಸ್ ರೌಂಡ್ ಅಲ್ಲಿ ಏನು ಅಡುಗೆ ಮಾಡ್ತೀರಾ? ಹೇಳಿದ ತಕ್ಷಣ ಮೂಗು ಮುರಿತೀರಾ ನನಗೆ ಗೊತ್ತು. ಇಲ್ಲ ಇಲ್ಲ ಹೇಳಿ. ಮೂಲಂಗಿ ದೋಸೆ. ಅದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಬೇಸಿಗೆಗೆ ತುಂಬಾ ಒಳ್ಳೇದು. ಸೊ ಮೂಲಂಗಿ ದೋಸೆಗೆ ಬೇಕಾಗಿರೋ ಸಾಮಗ್ರಿಗಳು ಏನು? ಅಕ್ಕಿ ನೆನೆಸಿಟ್ಟಿದ್ದೀನಿ, ಮೆಣಸಿನಕಾಯಿ, ಮೂಲಂಗಿ ತುರಿದಿರುವಂತದ್ದು, ಉಪ್ಪು. ಸಿಂಪಲ್ ಅಲ್ಲ, ನಾಲ್ಕು ನಾಲ್ಕು ಐಟಮ್. ಶುರು ಮಾಡೋಣ. ಸೊ ಫಸ್ಟ್ ಗೆ ಏನು ಬೇಕು? ಜಾರ್ ಕೊಡಿ. ಓಕೆ. ನೆನೆಸಿರುವಂತ ಅಕ್ಕಿ ನೀರ್ ಸ್ವಲ್ಪ, ಇಲ್ಲ ನೀರ್ ಸ್ವಲ್ಪ ಕಮ್ಮಿ ಹಾಕೋಬೇಕು, ಯಾಕಂದ್ರೆ ಆಮೇಲೆ ಮೂಲಂಗಿ ಹಾಕ್ತಿವಲ್ಲ ಅದ್ರಲ್ಲಿ ನೀರ್ ಜಾಸ್ತಿ ಇರುತ್ತೆ. ಸೊ ಇದು ನೀರ್ ಜಾಸ್ತಿ ಹಾಕ್ಬಿಟ್ರೆ ಹಂಗೆ ಬಗ್ಸ್ಬಿಟ್ರೆ ನೀರೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಇದಕ್ಕೆ ನೆನೆಸ್ಕೊಂಡಿರೋ ಅಂತ ಅಂದ್ರೆ ನೆನಿಲಿಲ್ಲ ಅಂದ್ರೆ ಅದ್ರ ಜೊತೆಗೆ ಇದು ಮಿಕ್ಸ್ ಆಗೋದಿಲ್ಲ. ಸೊ ನೆಂದಿರೋ ಅಂತ ಒಣ ಮೆಣಸಿನ್ಕಾಯಿ, ಇದು ಕಲರ್ ಬರ್ಲಿ ಅಂತ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದೀನಿ, ಖಾರದ ಮೆಣಸಿನ್ಕಾಯಿ ಹಾಕಿ. ಖಾರದ ಮೆಣಸಿನ್ಕಾಯಿ, ಕಲರ್ ಇರುತ್ತೆ, ಖಾರನೂ ಇರುತ್ತೆ. ಹೌದು. ಇದಕ್ಕೀಗ ಮೂಲಂಗಿ ತುರಿನ ಹಾಕೋಣ. ಓಕೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇನ್ನ ನೀರ್ ಹಾಕೋದ್ ಬೇಡ. ಸ್ವಲ್ಪ ತುಂಬಾ ತೆಳ್ಳಗಾಗ್ಬಿಟ್ರೆ ಆಮೇಲೆ ದೋಸೆ ಹುಯ್ಯೋದ್ ಕಷ್ಟ. ಈಗ ಒಂದ್ ಬೌಲ್ ಕೊಡಿ. ಸೊ ಇದಕ್ಕೆ ಅಕ್ಕಿ, ಆಮೇಲೆ ಮೂಲಂಗಿ, ಮೆಣಸು, ಮೆಣಸಿನ್ಕಾಯಿ ಎಲ್ಲಾನು ಅದರಲ್ಲಿ ಹಾಕ್ಬಿಟ್ಟು ರುಬ್ಕೊಂಡಿದ್ದೀರಲ್ವಾ? ಈಗ ಸಾಲ್ಟ್ ಹಾಕ್ತೀವಿ. ಸಾಲ್ಟ್ ಈಗ ಹಾಕ್ತೀರಾ? ಓಕೆ. ನನಗೆ ಸ್ವಲ್ಪ ಖಾರ ಇಷ್ಟ. ಓಕೆ. ಸ್ವಲ್ಪ ಇಷ್ಟನ ಸ್ವಲ್ಪ ಜಾಸ್ತಿ ಖಾರ ಇಷ್ಟನ? ಸ್ವಲ್ಪ ಜಾಸ್ತಿನೇ, ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ಹೆಂಗೆಲ್ಲ ನಮ್ಮ ಕನ್ನಡದಲ್ಲಿ ಕೆಲವು ಸತಿ ಪದಗಳು ನಾವು ಬಳಸೋದು. ಸ್ವಲ್ಪ ಜಾಸ್ತಿ, ಸ್ವಲ್ಪ ಜಾಸ್ತಿ ಇಷ್ಟ, ಸ್ವಲ್ಪ ಜಾಸ್ತಿ ಇಷ್ಟ. ಓಕೆ, ತವ ಇಟ್ಬಿಡೋಣ. ಈಗ ದೋಸೆ ಲೇಟ್ ಆಗೋಯ್ತು ಕ್ಯಾರಿ ಕಳ್ಸಕ್ಕೆ. ಎಣ್ಣೆ ಬೇಕಿತ್ತು. ಓಕೆ, ಎಷ್ಟು? ಒಂದು ಸ್ಪೂನ್ ಬೇಕಾಗುತ್ತೆ. ಓಕೆ. ನಾವು ಯಾವಾಗ್ಲೂ ಬಳಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಯಾವಾಗ ನೀವು ಆಕ್ಚುಲಿ ಜನರಲಿ, ಯಾಕಂದ್ರೆ ಇಷ್ಟು ವರ್ಷದಿಂದ ಆಕ್ಟ್ ಮಾಡ್ತಾ ಇದ್ದೀರಾ, ಯಾವಾಗ ನೀವು ಶುರು ಮಾಡಿದ್ದು? ಹೌದಾ? ನಿಮಗ್ 4 ವರ್ಷ 5 ವರ್ಷ ಹುಡುಗಿಯಿಂದ ಮಾಡ್ತಾ ಇದ್ರ ನೀವು? ಫ್ಯಾಂಟಾಸ್ಟಿಕ್. ಓ, ಹಂಗಾದ್ರೆ ಸುಮಾರು ವರ್ಷದ ಎಕ್ಸ್ಪೀರಿಯನ್ಸ್ ನಿಮ್ಗೆ. ನಮ್ಮಕ್ಕ ಆಕ್ಟ್ ಮಾಡ್ತಿದ್ಲು ಅಂದ್ರೆ ಆಗೆಲ್ಲ ಇದೆಲ್ಲ ಸೀರಿಯಲ್ಸ್ ಆತರಲ್ಲ ಏನು ಇರ್ಲೇ ಇಲ್ಲ, ಬರೀ ಮೂವಿ ಅಥವಾ ಸ್ಟೇಜ್. ರಂಜಿತಾ ಸೂರ್ಯವಂಶಿ, ಅವಳು ಸ್ಟೇಜ್ ಪ್ಲೇಸ್ ಮಾಡ್ತಾ ಇದ್ಲು. ಸೊ ಅವಳ ಜೊತೆ ನಾನು ಹೋಗ್ತಾ ಇದ್ದೆ, ನಾನು ಅಷ್ಟೇ, ನಾನು ಆಗ ಆಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ಒಂದ್ ಸ್ಟೇಜ್ ಪ್ಲೇಸ್ ಗೆ ಏನಂದ್ರೆ ಭಕ್ತ ಪ್ರಹ್ಲಾದ ಅಂತ. ಹೌದು. ಸೊ ಅವ್ರ ಸಿಸ್ಟರ್, ನಿಮ್ ಸಿಸ್ಟರ್ ಜೊತೆ ನೀವು ಹೋಗ್ತಾ ಇದ್ದೀರಿ? ಹೋಗ್ತಾ ಇದ್ದೀರಿ. ಪ್ರಹ್ಲಾದ, ಅವಳಿಗೆ ಎಕ್ಸಾಮ್ ಇದ್ದಿದ್ರಿಂದ ಅವಳು ಮಾಡಕ್ ಆಗ್ಲಿಲ್ಲ. ಸೊ ಅದನ್ನ ಕ್ಯಾನ್ಸಲ್ ಮಾಡೋರು ಇದ್ರು ಶೋನ. ನಾನು ಹೇಳಿದೆ ನಾನ್ ಮಾಡ್ತೀನಿ ಅಂತ. ಪ್ರಹ್ಲಾದ ಕ್ಯಾರೆಕ್ಟರ್ ತುಂಬಾ ಮೇಜರ್, ಪ್ರತಿಯೊಂದು ಅವ್ರು ಇಟ್ಕೊಂಡು ಹೆಂಗಮ್ಮ ಆಗತ್ತೆ ನಿನ್ ಕೈಲಿ, ತುಂಬಾ ಚಿಕ್ಕೋಳಲ್ಲ ನಾನು, ಹೆಂಗಾಗತ್ತೆ ನಿನ್ ಕೈಲಿ, ಆಗಲ್ಲ ಬಿಡು ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ನಾನಿಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ. ಒನ್ ಡೈಲಾಗ್ ಹೇಳು ಅಂತಂದು, ಒನ್ ಡೈಲಾಗ್ ಅಲ್ಲ ಇಡೀ ಬುಕ್ಕೆ ಹೇಳ್ಬಿಡ್ತೀನಿ ನಾನು, ಫುಲ್ ಸ್ಕ್ರಿಪ್ಟ್ ಎಲ್ಲಾರ್ದು ಹೇಳ್ಬಿಡ್ತೀನಿ. ಜೊತೆಲಿ ಹೋಗಿ ಹೋಗಿ ಬಾಯ್ಪಾಠ ಆಗಿದ್ದು ಕಾಣುತ್ತೆ ನಿಮಗೆ. ಅವಳು ಒಂದೇ ಕ್ಯಾರೆಕ್ಟರ್ ಮಾಡ್ತಿದ್ಲು, ನಾನು ಕೂತು ಎಲ್ಲಾರ ಕ್ಯಾರೆಕ್ಟರ್ ನೋಡ್ಕೊಳ್ತಿದ್ದಲ್ಲ, ಸೊ ನಂಗೆ ಎಲ್ಲ ಕ್ಯಾರೆಕ್ಟರ್ದು ಗೊತ್ತಿತ್ತು. ಅವ್ರು ಶಾಕ್ ಆಗ್ಬಿಟ್ರು. ಆಮೇಲೆ ಓಕೆ ಅಂತ ಹೇಳಿ ತುಂಬಾ ಚೆನ್ನಾಗಾಯ್ತು ಶೋ. ಅಲ್ಲಿಂದ ನಂಗೆ ನೆನಪಿದ್ಯಾ ನಿಮ್ಗೆ ಆ ಡೈಲಾಗ್ ಏನಾದ್ರು? ತುಂಬಾ ಚಿಕ್ಕವಳು, ಅದಾದ್ಮೇಲೆ ತುಂಬಾ ನಾಟಕಗಳೆಲ್ಲ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್, ಮಾತ್ರ ನನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ.
ಈಗ ಸ್ವಲ್ಪ ಎಣ್ಣೆ ಹಾಕೊಂಡ ಬಿಡೋಣ. ಓಕೆ. ಜಾಸ್ತಿ ಬೇಡ, ಸುಮ್ಮನೆ ಅದು ದೋಸೆ ಹೇಳೋದಕ್ಕೋಸ್ಕರ. ಅಂಟಬಾರದು ಅಂತ ಅಲ್ವಾ? ದೋಸೆಗೆ ಮೇಕಪ್ ಮಾಡ್ದಂಗಿಲ್ಲ ಅಂತಾರೆ. ರೆಗ್ಯುಲರ್ ಬಿಳಿ ದೋಸೆಗೆ ಮೇಕಪ್ ಇಲ್ಲ, ಅದು ಒಣ ಮೆಣಸಿನಕಾಯಿ ಇದಾಗಿರೋದ್ರಿಂದ ಹಾಗ ಅನ್ನಿಸ್ತಾ ಇದೆ. ಮೂಲಂಗಿ ತರ ಕಾಣಿಸ್ತಾ ಇಲ್ಲ, ಕ್ಯಾರೆಟ್ ದೋಸೆ ತರ ಕಾಣಿಸ್ತಾ ಇದೆ. ಕ್ಯಾರೆಟ್ ದೋಸೆ, ಕ್ಯಾರೆಟ್ ಆರ್ ಬೀಟ್ರೂಟ್ ತರ ಕಾಣಿಸ್ತಾ ಇದೆ. ಅದೇ ಬಾಡಿಗೆ ಮೆಣಸಿನಕಾಯಿ ತುಂಬಾ ಕಲರ್ ಬರುತ್ತೆ. ಹೌದು ಹೌದು. ಸೋ ತೆಳ್ಳಗೂ ಹಾಕಬಹುದು ಅಲ್ಲ? ಹಾಕಬಹುದು ಹಾಕಬಹುದು, ಬಟ್ ಇದನ್ನ ಸ್ವಲ್ಪ ದಪ್ಪ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ತುಂಬಾ ತೆಳ್ಳಗಂದ್ರೆ ಅಂಟ್ ಬಿಡುತ್ತೆ ನೋಡಿ, ಹಿಂಗೆಲ್ಲ ಆಗ್ಬಿಡುತ್ತೆ. ಗೀತಾ ಸೂರ್ಯವಂಶಿ ಅವರು ಸಕ್ಕತ್ತು ರೋಪ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ. ಈಗೇನ ತಿನ್ನಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಬೈದು ಬಿಡ್ತೀರಾ ಅಲ್ವಾ? ಹೌದು ಹೌದು. ಟೇಸ್ಟ್ ಮಾಡ್ಲೇಬೇಕು ನಾನು. ತಿನ್ನಲೇಬೇಕು. ಮೂಲಂಗಿ ದೋಸೆ, ಮೂಲಂಗಿ ದೋಸೆ ಆದ್ರೂ ಕೂಡ ತಿನ್ನ ನೋಡಿ. ಅಲ್ಲ ಕಲರ್ ಏನೋ ಚೆನ್ನಾಗಿದೆ, ಅದೇನ್ ಚೆನ್ನಾಗಿರುತ್ತೋ ಇಲ್ವೋ? ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಓಕೆ, ಟ್ರೈ ಮಾಡ್ತೀನಿ. ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಅನ್ಸಿದ್ರೆ ತುಪ್ಪದಲ್ಲಿ ಅದ್ಕೊಂತೀನಿ. ಓಕೆ. ಇಲ್ಲಿ ಸಾಸ್ ಇದೆ, ಎರಡು ಎರಡರ ಜೊತೆನೂ ತುಂಬಾ ಚೆನ್ನಾಗಿದೆ. ಓಕೆ ವೀಕ್ಷಕರೆ, ಮೂಲಂಗಿ ದೋಸೆ ರೆಡಿ ಆಗಿದೆ. ಗೀತಾ ಸೂರ್ಯವಂಶಿ ಅವರು ಮಾಡ್ತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದೀನಿ. ಮಾಡಿ. ಎರಡು ರಿಯಾಕ್ಷನ್ ಬೇಗ ಚೆನ್ನಾಗಿದೆ. ಹಾ ಚೆನ್ನಾಗಿದೆ ರೀ. ಆಕ್ಚುಲಿ ತುಂಬಾ ಖಾರ ಏನಿಲ್ಲ, ನೀವು ಹೇಳಿದ ಹಾಗೇನೆ ಪರ್ಫೆಕ್ಟ್ ಆಗಿದೆ. ನೀವೇನ್ ಮೆಣಸಿನಕಾಯಿ ಇರೋದ್ರಿಂದ ಅದು ಕಲರ್ ತುಂಬಾ ಜಾಸ್ತಿ ಆಗಿದೆ. ಏ ಯಮ್ಮಿ ಆಗಿದೆ. ಹೌದಾ? ನಿಜವಾಗ್ಲೂ ವೀಕ್ಷಕರೇ, ನಾವು ಇದನ್ನ ಡೈರೆಕ್ಟ್ ಆಗಿ ತಗೊಂಡು ಹೋಗ್ಬಿಡ್ಬೋದು. ಯಾವ ತುಪ್ಪನು ಬೇಡ, ಸಾಸು ಬೇಡ, ಟಿಫಿನ್ ಬಾಕ್ಸ್ ಅಲ್ಲಿ ಹಾಕೊಂಡು ತಗೊಂಡು ಹೋಗ್ಬೋದು. ನಾನು ಸ್ವಲ್ಪ ಟೇಸ್ಟ್ ಮಾಡ್ಲಾ? ಇಲ್ಲ ಇಲ್ಲ, ನನಗೆ ಅಲ್ಲ, ನೀವು ಮಾಡ್ಕೊಟ್ಟಿರೋದು. ಓಕೆ ಓಕೆ, ನೋಡ್ತೀರಾ? ಓಕೆ ಪ್ಲೀಸ್. ಹಾಗೆ ತಿನ್ಲ, ಖಾರ ಏನಿಲ್ಲ, ಪರ್ಫೆಕ್ಟ್ ಆಗಿದೆ. ಸೂಪರ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ನಿಮ್ಮ ಹಸ್ಬೆಂಡ್ಸ್ಗೆ ಮಕ್ಕಳಿಗೆ ಏನೋ ಟಿಫಿನ್ ಬಾಕ್ಸ್ ಬೇಗ ಅರ್ಜೆಂಟಾಗಿ ರೆಡಿ ಮಾಡಬೇಕು ಅಂತಂದರೆ ಈ ಥರ ಮೂಲಂಗಿ ದೋಸೆ ಮಾಡ್ಕೊಳ್ಬೇಕು. ತುಂಬ ಬೇಗ ಆಗುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ. ಫ್ಯಾಂಟಾಸ್ಟಿಕ್. ಮೂಲಂಗಿ ದೋಸೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ, ನೆನೆಸಿದ ಬಾಡಿಗೆ ಒಣಮೆಣಸಿನಕಾಯಿ, ತುರಿದ ಮೂಲಂಗಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದನ್ನ ಒಂದು ಬೌಲ್ಗೆ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡು ಕಾದ ತವದ ಮೇಲೆ ದೋಸೆ ಹಾಕಿ ಎಣ್ಣೆ ಹಾಕಿ ಬೇಯಿಸಿದರೆ ರುಚಿಕರವಾದ ಮೂಲಂಗಿ ದೋಸೆ ಸವಿಯಲು ಸಿದ್ಧವಾಗಿದೆ. ಓಕೆ ಗೀತಾ ಅವರಿಗೆ, ನಮ್ಮ ನೆಕ್ಸ್ಟ್ ರೌಂಡ್ ಕಿಡ್ಸ್ ಸ್ಪೆಷಲ್ ಕಿಡ್ಸ್ ರೌಂಡ್ ಅಲ್ಲಿ ಮಕ್ಕಳಿಗೋಸ್ಕರ ಏನ್ ಅಡುಗೆ ಮಾಡ್ತೀರಾ? ಮಕ್ಕಳಿಗೋಸ್ಕರ ಡಿಫ್ರೆಂಟ್ ಆಗಿರ್ಬೇಕಲ್ಲ. ಹೌದು. ಸ್ಪೈಸಿ ಭೂಚಕ್ರ. ಸ್ಪೈಸಿ ಭೂಚಕ್ರನ? ಲೈಕ್ ದೀಪಾವಳಿ ಹಬ್ಬ ಟೈಮ್ ಅಲ್ಲಿ ಮಾಡೋ ಅಂತದ? ಅದು ತಿರುಗಲ್ಲ ಅಷ್ಟೇ ಚಕ್ರ, ನಾವು ತಿರುಗಿಸ್ಬೇಕು ಎಣ್ಣೆನೆಲ್ಲ ಹಾಕಿ. ಓಕೆ ನೋಡೋಣ. ಈಗ ಸ್ಪೈಸಿ ಭೂಚಕ್ರಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಅಚ್ಚ ಖಾರದ ಪುಡಿ, ಉಪ್ಪು, ಕಾರ್ನ್ ಫ್ಲೋರ್, ಎಳ್ಳು, ಆಲೂಗಡ್ಡೆ, ಇದು ಗೋಧಿ ಹಸಿಟ್ಟು, ಇದು ಕಲ್ಸ್ಕೊಂಡಿರುವಂತದ್ದು ಮೈದಾ. ಶುರು ಮಾಡೋಣ? ಹಾ ಶುರು ಮಾಡೋಣ. ಮೊದಲು ಎಳ್ಳನ್ನ ಹುರ್ಕೊಂಡ್ ಬಾಣ, ಒಂದು ಚಿಕ್ಕದ್ ಬಾಣ. ಇದು ಬರೀ ತವ ಕಾದ್ರೆ ಸಾಕು, ತವ ಕಾದು ಅದನ್ನ ಇದ್ ಮಾಡೋ ತರ ಬೇಡ. ತವ ಕಾದ್ ಬಿಟ್ಟು ಅದಕ್ಕೆ ಎಳ್ಳು ಹಾಕ್ಬಿಟ್ಟು ಸಾಕು, ಪಟ ಪಟ ಅಂತ ಹೇಗಿರ್ಬೇಕು. ನಾವು ಎಣ್ಣೆಯನ್ನ ಹಾಕಬೇಕಾಗಲ್ಲ? ಓಕೆ. ನಾಟಕದಿಂದ ಬಂದಿದ್ರ ಅಂತಂದ್ರೆ ಮೇನ್ ರಂಗಭೂಮಿಯಲ್ಲಿ ಹಾಡು ನಟನೆ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಎರಡು ಇಂಪಾರ್ಟೆಂಟ್ ಆಗುತ್ತೆ. ನಾನು ತುಂಬಾ ಕಲೀಲಿಲ್ಲ ಹಾಡೋದೆಲ್ಲ, ನಮ್ಮಕ್ಕ ಡಾನ್ಸ್ ಹಾಡು ಎಲ್ಲ ಕಲ್ತ್ಕೊಂಡು. ಒಂದೆರಡು ಲೈನ್ ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಹಾಡ್ತಾ ಹಾಡ್ತಾ ಮಾಡಿದ್ರೆ ಇನ್ನ ರುಚಿ ಜಾಸ್ತಿ ಆಗುತ್ತೆ ಅಂತಾರೆ. ಮೊದಲ ದಿನ ಮೌನ ಅಳುವೆ ಉಕ್ಕಿ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ, ಹತ್ತು ಕಡೆ ಕಣ್ಣು ನೆಟ್ಟಗೆ ದೀಪ ಉರಿದಂತೆ, ಹತ್ತು ಕಡೆ ಕಣ್ಣು ನೆಟ್ಟಗೆ ದೀಪ ಉರಿದಂತೆ. ನಾನು ಒಂಥರ ಒಂದೊಳ್ಳೆ ಮೂಡಲ್ಲಿ ಹೋಗ್ತಾ ಇದ್ದೀನಿ, ನಿಜವಾಗ್ಲೂ ಚೆನ್ನಾಗಿದೆ. ಯಾವ ಹಾಡಿದು ಇದು? ಏನಂದ್ರೆ ನಂಗೆ ಹಾಡು ಯಾವ್ದೆಲ್ಲ ನೆನಪಿಲ್ಲ. ಸಿಚುಯೇಷನ್ ಏನಂದ್ರೆ, ಮದುವೆ ಆಗಿ ಹೆಣ್ಮಗಳು ಫಸ್ಟ್ ಡೇ ಮನೆಗ್ ಬಂದಿರ್ತಾಳೆ, ಆ ಗಂಡನ್ ಮನೆಯಲ್ಲಿ ಹೆಂಗಿರುತ್ತೆ ಅವಳ ಸಿಚುಯೇಷನ್ ಅಂತ. ಎಳ್ಳು ಹಾಕಣ? ಹಾಕ್ಬಿಡಿ. ಎಣ್ಣೆ ಹಾಕದೇ ಬೇಕಾಗಿಲ್ಲ, ಹಂಗೆ ಹುರ್ಕೋಬಹುದು. ಹಾಗೆ ಹುರ್ಕೊಳ್ಳೋದು. ಇದಾಗಿದೆಯಲ್ಲ ಈಗ? ಓಕೆ. ಎಳ್ಳಿಗೆ ಅಚ್ಚ ಖಾರದ ಪುಡಿ, ಸಾಲ್ಟ್,
ನಾನ್ ಬೇಕಾದ್ರೆ ಹಾಡ್ತೀನಪ್ಪ ನಿಮ್ಗೆ ಈಸಿ ಆಗ್ಬೇಕು ಅಂತಂದ್ರೆ. ಗೀತಾ ಅವರು ಅಡುಗೆ ಮಾಡ್ತಾ ಇದ್ದ ಒಳ್ಳೆ ಮಧುರವಾದ ಒಂದು ಹಾಡು ಹೇಳಿ. ಎಷ್ಟೆಲ್ಲ ಚೆನ್ನಾಗಿ ಹಾಡ ನಂಗೆ ಬರೋದು ಈ ತರನೇ. ನಿಮ್ಗೆ ಬೇಕು ನಿಮಗ್ ಬೇಕು ಅಂತಂದ್ರೆ ಈ ತರ ಹಾಡ್ತೇನೆ. ಗೀತಾ ಅವರು ಅಡುಗೆ ಮಾಡ್ತಾರೆ ಅವಾಗ ಎರಡು ಸ್ಪೂನ್ ಉಪ್ಪು ಜಾಸ್ತಿ ಆಗುತ್ತೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ. ನನ್ನ ಹೆಸರಲ್ಲಿ ಎಷ್ಟೊಳ್ಳೆ ಹಾಡಿದೆ ಅದನ್ನ ಹಾಡೋದ್ ಬಿಟ್ಟು ನೀವೇನ್ರಿ. ಗೀತಾ ಅಂತನ ಸಾಕಷ್ಟು ಹಾಡುಗಳಿದೆ ಒಳ್ಳೆ ಹಾಡುಗಳಲ್ಲ. ಉಪ್ಪು ಹಾಕ್ತಾ ಇದೀನಿ ಅಂದ್ರೆ ರುಚಿಗೆ ತಕ್ಕಷ್ಟು ಅದನ್ನ ನೋಡ್ಕೊಂಡು ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಧ ಸ್ಪೂನ್ ಹಾಕ್ಬೋದು. ಈಗ ಆಲೂಗಡ್ಡೆ ಹಾಕ್ತಾ ಇದೀನಿ ಬೇಯಿಸಿ ಇಟ್ಕೊಂಡಿರೋಂತ. ನನಗೆ ಆ ಗೀತಾ ಸಾಂಗ್ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಇಲ್ಲಾಂದ್ರೆ ಫುಲ್ ಹಾಡ್ತಾ ಇದ್ದೆ ನಿಮಗೋಸ್ಕರ ಹೇಳಿ. ಗೀತಾ ಸಂಗೀತಾ ಏಕೆ ಹೀಗೆ ಮೌನ ಅಂತ ನಾನಿರಕ್ಕೆ ಸಾಧ್ಯ ಇಲ್ಲ. ನಾನು ಮೌನವಾಗಿ ಯಾವತ್ತೂ ಇರೋದಿಲ್ಲ. ಗೀತಾ ನನ್ನ ಮನವನ್ನು ಸೆಳೆದ ಗೀತಾ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಾ ಸಖತ್ ರೋಪ್ ಆಗ್ತಿರೋದ್ ನೀವು ಯಾಕೆ ಹೇಳ್ರಿ ಅಂತ. ನನ್ನ ಹೆಸರದು ಸಾಂಗ್ ಹಾಡಿ ಬೇಗ ಅಂತ ಮತ್ತೆ ಹಾಡ್ಬೇಕು ತಾನೇ ನೀವು, ಇಲ್ಲ ಅಂತಂದ್ರೆ ಸ್ಪೈಸಿ ಭೂಚಕ್ರ ಹಾಳಾಗತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಓಕೆ ಓಕೆ ಈಗ ಇದೇನ್ ಆಗ್ತಾ ಇದೀರಾ? ಇದು ಕಾರ್ನ್ ಫ್ಲೋರ್. ಇದನ್ನ ಅಂದ್ರೆ ಜೋಳದ ಅದನ್ನ ಒಂದು ಬೋಂಡಾ ಇದೆಲ್ಲ ಕರಿತೀವಲ್ಲ ಆ ಹದಕ್ಕೆ ಕಲ್ಸ್ಕೋಬೇಕು. ಇದಕ್ಕೂ ಒಂದ್ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಹಾಕೋಣ, ಅದಕ್ಕೆ ಹಾಕಿರೋದ್ರಿಂದ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಒಂದ್ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಣ. ಡೆಫಿನೆಟ್ ಆಗಿ ಇಷ್ಟ ರೀ ಗೊತ್ತಾಗ್ತಾ ಇದೆ ನಿಮಗೆ, ಬಟ್ ಆದ್ರೂ ಖಾರ ಇರಲಿಲ್ಲ ತಾನೇ ಕರೆಕ್ಟ್ ಆಗಿತ್ತಲ್ಲ. ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ನೀರು ಕೊಡಿ. ಸೊ ನಾನು ಎಲ್ಲ ಇದು ಏನೋ ಎಲ್ಲ ಪಾತ್ರಗಳಲ್ಲೂ ನಾನು ಖುಷಿ ಕೊಟ್ಟಿದ್ದೆ ಅನ್ನೋದು ಮೂಗಿ ಹೆಂಗೆ ಹೇಳ್ತಾಳೆ ಹೇಳಿ ನೋಡೋಣ. ಬೇಡ ಈಗ ನಾನು ಹೇಳ ಕಲಾಕಾರ ಅಲ್ವಾ, ನಿಜವಾಗ್ಲೂ ಖುಷಿ ಆಗುತ್ತೆ. ನೀವು ಆ ತರ ಪಾತ್ರಗಳು ಸಿಕ್ಕಾಗ ಒಬ್ಬ ನಟನಿಗೆ ಬೇರೆ ಬೇರೆ ತರದ ಪಾತ್ರಗಳು ನೀವು ಹೇಳಿದ್ರೆ ಕುರ್ಡಿ ಸರಿ ಕುರ್ಡಿ ಹೆಂಗೆ ನಟನೆ ಮಾಡ್ತೀವಿ? ನನ್ಗೆ ಎಷ್ಟು ಕಷ್ಟ ಆಗೋದು ಅಂದ್ರೆ ಈಗ ಎಲ್ಲ ಇಲ್ಲೇ ಇರುತ್ತೆ, ನಾವು ಇದನ್ನ ಕಾಣಿಸ್ತಾ ಇರ್ತಲ್ವಾ, ಕಾಣಿಸ್ತಾ ಇರುತ್ತೆ ಕಣ್ಣಿಗೆ, ನಾವು ಅದಿಲ್ಲ ಅಂತ ಆಕ್ಟ್ ಮಾಡ್ಬೇಕು. ಎಷ್ಟು ಕಷ್ಟ ನಂಗೆ ಸ್ಟಾರ್ಟಿಂಗ್ ಅಲ್ಲಂತೂ ನಂಗೆ ಫಸ್ಟ್ ಇಷ್ಟ ಇರಲಿಲ್ಲ ಆ ಕ್ಯಾರೆಕ್ಟರ್ ಬೇರೆ, ನಂಗೆ ಹೇಳಿದ್ದೆ ಬೇರೆ ಕ್ಯಾರೆಕ್ಟರ್, ಆಮೇಲೆ ಅಲ್ಲಿ ಹೋದ್ಮೇಲೆ ನನ್ನನ್ನು ಆ ಕ್ಯಾರೆಕ್ಟರ್ ಹಾಕ್ಬಿಟ್ರು. ಓಕೆ ಇದು ರೆಡಿ ಇದೆ, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಮೈದಾ ಹಸಿಟ್ಟನ್ನ ಕಲ್ಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಚಪಾತಿ ಲಟ್ಟಿಸ್ಕೊಳ್ಳೋಣ. ಹಾ, ಸೊ ಆಕ್ಚುಲಿ ಒಬ್ಬ ನಟನಿಗೆ ಯಾವಾಗ ಚಾಲೆಂಜ್ ಆಗುತ್ತೆ ಅಂದರೆ ಪ್ರತಿಯೊಂದೂ ಇವಾಗ ನಾವು ಮಾಡದೇ ಇರೋದು, ನಾವು ಅನುಭವಿಸದೇ ಇರೋದು. ಯಾಕಂದ್ರೆ ಕುರುಡನ್ ಪಾತ್ರ ಅಂದ ತಕ್ಷಣನೇ ಇಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ನಮಗೆ, ಹಾಗೆ ಕಾಣಿಸ್ತಾ ಇಲ್ಲ ಅನ್ನೋ ಥರ ನಟನೆ ಮಾಡಬೇಕು. ಹೌದು, ನನಗಂತೂ ಅದು ಅಮರ್ ಅಂಕಲ್ ಡೈರೆಕ್ಟ್ರು ನಾಕೇಳಿ ಚಂದ್ರಶೇಖರ್ ಅವ್ರದ್ದು ಸೀರಿಯಲ್ಲು. ಹೌದು, ಅಮರ್ ಅಂಕಲ್ಗಂತೂ ದಿನಾ ಬೈಕೊಳ್ತಾ ಇದ್ದೆ ನಾನು, ಅಯ್ಯೋ ಎಂಥ ಕ್ಯಾರೆಕ್ಟರ್ ಕೊಟ್ಬಿಟ್ರಪ್ಪ ನನಗೆ ಅಂತ ತುಂಬ ಬೈಕೊಳ್ತಾ ಇದ್ದೆ. ಆದರೆ ಇವತ್ತು ಹೇಗಿದೆ ಅಂದರೆ ಆ ಸೀರಿಯಲ್ ಆಗಿ ಆಲ್ಮೋಸ್ಟ್ 13-14 ವರ್ಷ ಆಗಿರಬಹುದು, ಆದ್ರೂ ಕೂಡ ಇವತ್ತಿಗೂ ನನ್ನ ಕುರುಡಿ ಗಂಗಾ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅದು ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ತಾರೆ ಜನ. ಅಲ್ಲ ಎಣ್ಣೆ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ರೆ ಅಲ್ಲ ಕೈಯಲ್ಲಿ ಲಟ್ಟಣಿಗೆ ಇದೆಯಲ್ಲ ಸ್ವಲ್ಪ ಹೆದರಿಕೆ. ಇಲ್ಲ 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 ಏನು ಮಾಡಲ್ಲ, ಭೂಚಕ್ರ ಅಲ್ವಾ ಯಾವ್ದಕ್ಕೂ ಸ್ವಲ್ಪ ಟೇಸ್ಟ್ ಮಾಡಿ ತಿರುಗುತ್ತೆ ಆಮೇಲೆ ನೋಡಿ. ನಾವು ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ಎಲ್ಲಿವರೆಗೂ ಬಂತು ಇದು? ಲಟ್ಟಿಸ್ಕೊಂಡಿದ್ದೀನಿ ಈ ಹಸಿಟ್ಟು ಅರ್ಧ ಗಂಟೆ ಮುಂಚೆ ಅಂದ್ರೆ ಕಲ್ಸಿಟ್ಕೊಂಡಿರೋದು. ಇದಕ್ಕೆ ಓಂ ಕಾಳು ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪ, ಆಮೇಲೆ ತುಪ್ಪ ಹಾಕಿದ್ದೀನಿ. ಓಂ ಕಾಳು ಆಮೇಲೆ ಉಪ್ಪು ಮೈದಾ ಹಿಟ್ಟು. ಓಕೆ, ಇದ್ರ ಮೇಲೆ ಈ ಲೇಯರ್ ಹಾಕೋಣ. ಸೊ ಇದರಲ್ಲಿ ನೀವು ಎಳ್ಳು ಹಾಕಿದ್ದೆ, ಆಲೂಗಡ್ಡೆ ಹಾಕಿದ್ದೆ, ಅಚ್ಚ ಖಾರದ ಪುಡಿ, ಹಾಗೆ ಉಪ್ಪು ಸ್ವಲ್ಪ. ಇದನ್ನ ಹೀಗೆ ಸ್ಟಫಿಂಗ್ ಇದ್ ಮಾಡ್ತೀವಲ್ಲ ಆ ತರ ಸ್ವಲ್ಪ ಹಾಕೊಂಡ್ ಬಿಡೋಣ. ಈಗ ಇದ್ರ ಮೇಲೆ ಇನ್ನೊಂದು ಲಟ್ಸಿರೋ ಸ್ಯಾಂಡ್ವಿಚ್ ತರ ಹಾಕಿ ಈಗ ಇದನ್ನ ರೋಲ್ ಮಾಡ್ಕೋಬೇಕು. ರೆಡಿ ಆಗ್ತಾ ಇದೆ. ಓಕೆ, ಇದನ್ನ ರೋಲ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೋಬೇಕು. ಏನೇನೋ ಪ್ರೊಸೆಸ್ ಇದೆ ಇದನ್ನ ಈಸಿ ಆಗಿ ಮಾಡ್ಬಿಟ್ರಿ, ಈಸಿ ಆಗಿ ಚಿತ್ರಾನ್ನ ಅಂತ ಇದ್ರೆ ಆಗ್ಲೇ ಸೋರೆಕಾಯಿ. ಸಾರಿ ಸಾರಿ, ಇಲ್ಲ ನಿಮ್ಮ ಹತ್ರ ನಾನು ಏನು ಮಾತಾಡದೇ ಇಲ್ಲ. ಈಗ ಇದನ್ನ
ಡೀಪ್ ಫ್ರೈ ಮಾಡಬೇಕು ಬಟ್ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ರೂ ಚೆನ್ನಾಗಿರುತ್ತೆ ಅಂದ್ರೆ ಬೇಗ ಫ್ರೈ ಆಗುತ್ತೆ ಹಾಕಿ ನೀವೇ ಭೂಚಕ್ರನ ಓ ನಿಧಾನಕ್ಕೆ ಹಾಕಿ ಹೌದಾ ಹಾ ನಿಧಾನಕ್ಕೆ ಹಾಕಿ ಹಿಂಗ ಬಿಸಾಕಬೇಕಾ ನೋಡಿ ಏನು ಮಾಡ್ತೀರಾ ನಾನು ದೂರ ಔಟ್ ಆಗ್ತೀನಿ ಅಂತ ಹೇಳ್ತೀನಿ ಓ ನೋಡಿದ್ರಾ ಚಕ್ರ ಹೆಂಗ್ ತಿರುಗ್ತಿದೆ ತಗೊಳ್ಳಿ ಇನ್ನೊಂದು ಚಕ್ರ ಹಾಕ್ಬಿಡಿ ಅದ್ರ ಜೊತೆಗೆ ಏನ್ರಿ ಹಿಂಗೆ ಆಟಾಡ್ಸಾ ನನ್ನ ಕೈಲಿ ಅಡುಗೆ ಮಾಡ್ತಾ ಇದೀರಾ ನೀವು ಹಿಂಗೆ ನಮ್ಮ ಮನೆಯಲ್ಲಿ ನಿಮ್ಮ ಗಂಡನ ಕೈಲಿ ಮಾಡ್ಸೋದು ಅಡುಗೆ ನೀವು ಅವ್ರು ನನ್ನ ಕೈಗೆ ಸಿಗಲ್ಲ ಅಡುಗೆ ಮಾಡ್ಸಕ್ಕೆಲ್ಲ ಪಾಪ ಅವ್ರಿಗೆ ಬರೋದೂ ಇಲ್ಲ ಸೋ ಇದನ್ನ ನಾವು ಈ ಭೂಚಕ್ರನ ಒಳಗೆ ಬಿಟ್ಬಿಡಿದೀವಿ ಈಗ ಏನು ವೆರೈಟಿನ ಟ್ರೈ ಮಾಡ್ತಾ ಇದೀರಾ ಹೌದು ಹೌದು ಅದನ್ನ ವಿಥೌಟ್ ಕೋಟಿಂಗ್ ಹಾಕ್ತೆ ಇದು ಕಾರ್ನ್ ಫ್ಲೋರ್ ನಲ್ಲಿ ಇದ್ ಮಾಡಿದ್ನಲ್ಲ ಸೋ ಅದಿರೋ ಅಂತದ್ದು ಇದನ್ನು ಹಾಕ್ತಾ ಇದೀನಿ ಸೋ ಡಿಫರೆಂಟ್ ಆಗಿರುತ್ತೆ ಎರಡೂ ನಿಮಗೆ ಭೂಚಕ್ರ ಹಾಗೆ ಬೇಕು ಅಂತಂದ್ರಲ್ಲ ಅದಕ್ಕೆ ಹಾಗೆ ಹಾಕ್ ಸೋ ಒಂದು ಕ್ರಿಸ್ಪಿ ಆಗಿರುತ್ತೆ ಇನ್ನೊಂದು ಚೂರು ವೆರೈಟಿ ಟೇಸ್ಟ್ ಇರುತ್ತೆ ಅಲ್ವಾ ಓಕೆ ಓಕೆ ನೋಡಿ ಒಂದರಲ್ಲೇ ಎರಡು ಟೇಸ್ಟ್ ಡಿಫರೆಂಟ್ ಡಿಫರೆಂಟ್ ಆಗಿ ಇರ್ಲಿ ಅಲ್ಲ ಇಲ್ಲ ನಿಮ್ಮ ನಾನು ಇಟ್ಕೋತೀನಿ ಬಿಡಿ ನಿಮಗೆ ಹೆಲ್ಪ್ ಮಾಡಕ್ಕೆ ನಾನು ರೆಡಿ ಸದಾ ಸಿದ್ಧ ನಾನು ಬಿಡೋದಿಲ್ಲ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಚೆನ್ನಾಗಿ ಹಾಕಿದ್ರೆ ಭೂಚಕ್ರನ ಹೆಂಗೆ ಮನೆಯಲ್ಲಿ ಮನೆಯಲ್ಲಿ ಹೆಂಗೆ ಹಿಂಗೆ ರೋಪ್ ಹಾಕ್ತಾ ಇರ್ತೀರ ನೀವೆಲ್ಲರ ಮೇಲೆ ನಮ್ಮ ಮನೆಯವ್ರಿಗೆಲ್ಲ ಅದೇ ಪ್ರೀತಿ ನಾನು ಒಬ್ಳು ಇಲ್ಲ ಅಂದ್ರೆ ಮನೆಯಲ್ಲಿ ನಮ್ಮಅಮ್ಮ ಹೇಳ್ತಿರ್ತಾರೆ ಅಯ್ಯೋ ನೀನ್ ಮದುವೆ ಮಾಡ್ಕೊಂಡು ಹೋಗಿದ್ದೆ ನಮ್ಮ ಮನೆ ಸೈಲೆಂಟ್ ಆಗೋಯ್ತು ಕಣೆ ಅಂತ ಮನೆ ತುಂಬಾ ಸೈಲೆಂಟ್ ಆಗಿಬಿಡುತ್ತೆ ಪಟ 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 ಅಂತ ಮಾತಾಡೋರು ಇಲ್ಲ ಅಂತ ಕಷ್ಟ ನಾನು ಮದುವೆ ಆಗಿ ಹೋಗಿದ್ ಫಸ್ಟ್ ದಿವಸ ಅಂತೂ ನಮ್ಮ ಮನೆಯಲ್ಲಿ ನಮ್ಮ ಅವರೆಲ್ಲರೂ ನನ್ನ ಗಂಡನ ಮನೆಗೆ ಬಂದ್ಬಿಟ್ಟಿದ್ದಾರೆ ನಮ್ಮಅಮ್ಮ ತಡ್ಕೊಳಕ್ಕೆ ಆಗದೆ 10 ನಿಮಿಷ ಇರಲಿಲ್ಲ ನಮ್ಮಅಮ್ಮ ಮನೆಯಲ್ಲಿ ಓ ಅಷ್ಟು ಮಿಸ್ ಮಾಡ್ತಾ ನನ್ನನ್ನ ಹಿಂಗೆ ಮನೆಯಿಂದ ಕಳಿಸಿದ್ದಾರೆ ಅಂದ್ರೆ ಛತ್ರದಿಂದ ಕಳಿಸಿ ನಾವು ಇನ್ನ ನನ್ನ ಗಂಡನ ಮನೆಗೆ ತಲುಪಿಲ್ಲ ನಮ್ಮ ಮನೆಯವರೆಲ್ಲ ನನ್ನ ಗಂಡನ ಮನೆಗೆ ಬಂದ್ಬಿಟ್ಟಿದ್ದಾರೆ ಅಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಬೇರೆವರೆಲ್ಲ ಸೈಲೆಂಟ್ ನಾನು ಸ್ವಲ್ಪ ಜಾಸ್ತಿ ಮಾತು ಗೊತ್ತಾಗ್ತಿದೆ ಅಲ್ಲ ಥ್ಯಾಂಕ್ಸ್ ತುಂಬಾ ಜಾಸ್ತಿ ಹೆಲ್ಪ್ ಮಾಡ್ಬಿಟ್ರಿ ನಿಮಗೆ ಈಗ ಸಾಕಷ್ಟು ಆಕ್ಟಿಂಗ್ ಅಲ್ಲಿ ಅನುಭವ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ರಿ ಬಟ್ ಅಡುಗೆ ಹೆಂಗೆ ಇಷ್ಟೆಲ್ಲ ಕಲ್ತ್ಕೊಂಡ್ಬಿಟ್ರಿ ಇವಾಗ ಇದಾಗಿದೆ ರೆಡಿ ಆಗಿದೆ ರೋಸ್ಟ್ ಆಗಿದೆ ಅಂತ ಎಲ್ಲ ಹೆಂಗ್ ಗೊತ್ತಾಗುತ್ತೆ ನಿಮಗೆ ನಾನು ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಏನಲ್ಲ ಅಂದ್ರೆ ನಾಟಕ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಅಡುಗೆನೂ ಕಲ್ತ್ಕೊಂಡ್ಬಿಟ್ರಿ ಇಲ್ಲ ಇಲ್ಲ ಆಗಲ್ಲ ನಮ್ಮಅಮ್ಮ ಕೆಲಸ ಮಾಡ್ತಾ ಇದ್ರು ವರ್ಕಿಂಗ್ ವುಮನ್ ಅಲ್ವಾ ಅವರು ಸೊ ಅದಕ್ಕೆ ಮನೆಯಲ್ಲಿ ಇರ್ತಾ ಇರಲಿಲ್ಲ ನಾನು ನಂಗೆ ಎಕ್ಸ್ಪೆರಿಮೆಂಟ್ ಮಾಡೋದಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಯಾವುದೇ ಆಗಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಆಡ್ತೀನಿ ನಾನು ಅವಾಗ ಅವಾಗ ನಮ್ಮಅಮ್ಮ ಏನೋ ಒಂದು ಹೇಳ್ಕೊಟ್ಟಿದ್ರೆ ಅದಕ್ಕೊಂದಷ್ಟು ನಾನು ಸೇರಿಸಿ ಮಸಾಲ ಹಾಕಿ ಆತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ರೆಡಿ ಮಾಡ್ತಾರೆ ಇಲ್ಲ ಹಾಳಂತೂ ಮಾಡಿಲ್ಲ ಇವತ್ತವರೆಗೂ ಮಾಡಿದ್ದು ಫಸ್ಟ್ ನಾನು ಉಪ್ಪಿಟ್ಟು ಅದು ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸು ಯಾಕಂದ್ರೆ ನಮ್ಮ ಪಕ್ಕದ ಮನೆ ಆಂಟಿ ಹೇಳ್ಕೊಟ್ಟಿದ್ರು ರವೆನ ಹಾಕಿ ಉಪ್ಪಿಟ್ಟು ಮಾಡ್ಬಿಡೋದು ಅಂತ ನಾನು ಡೈರೆಕ್ಟ್ ಆಗಿ ರವೆನ ಹಾಕಿ ಉಪ್ಪಿಟ್ಟು ಮಾಡ್ಬಿಟ್ಟೆ ರವೆ ಹುರಿದೇ ಇರಲಿಲ್ಲ ಅದು ಕಾಂಕ್ರೀಟ್ ತರ ಆಗ್ಬಿಟ್ಟಿತ್ತು ಅದು ಇದರಿಂದ ಪಾತ್ರೆಯಿಂದ ಬರಲೇ ಇಲ್ಲ ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂದ್ರೆ ಆಗಿದೆ ಅಂತ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದು ವಿತೌಟ್ ಕೋಟಿಂಗು ಇದು ವಿತ್ ಕೋಟಿಂಗ್ ಎರಡು ತುಂಬಾ ಚೆನ್ನಾಗಿರುತ್ತೆ ತಿರುಗಲ್ಲ ಭೂಚಕ್ರ ನಾವೇ ತಿರುಗಿಸ್ಕೋಬೇಕು ಭೂಚಕ್ರ ರೆಡಿ ಆಗಿದೆ ಸ್ಪೈಸಿ ಆಗಿದೆ ಜೊತೆಗೆ ಬಿಸಿ ಇದೆ ಸ್ವಲ್ಪ ನಿಧಾನಕ್ಕೆ ತಿನ್ನಿ ವೀಕ್ಷಕರೇ ನಮ್ಮ ಗೀತಾ ಅವರು ಸೂಪರ್ ಆಗಿರೋ ಭೂಚಕ್ರ ಸ್ಪೈಸಿ ಭೂಚಕ್ರ ಮಾಡಿಕೊಟ್ಟಿದ್ದಾರೆ ಒಂದು ವಿತ್ ಕೋಟಿಂಗು ವಿತೌಟ್ ಕೋಟಿಂಗು ಸೊ ಎರಡು ತರ ಟೇಸ್ಟ್ ಮಾಡಿ ನೋಡೋಣ ಸಾಸ್ ಜೊತೆ ತಿನ್ಬೋದು ಹಾಗೇನು ತಿನ್ಬೋದು ಅಲ್ವಾ ಹಾಗೆ ತಿನ್ಬೋದು ಓಕೆ ಇದು ವಿತೌಟ್ ಕೋಟಿಂಗ್ ಹೌದು ವಿತ್ ಕೋಟಿಂಗ್ ಇನ್ನೊಂದ್ ಸ್ವಲ್ಪ ಖಾರ ಜಾಸ್ತಿ ಆಗಿರ್ತದೆ ತುಂಬಾ ಕ್ರಿಸ್ಪಿ ಆಗಿದೆ ಅಲ್ಲ ತಿನ್ನಿ ತಿನ್ನಿ ಸುತ್ತಿದೆ ಚಕ್ರ ಮಕ್ಕಳಿಗೆ ಅಂತ ಮಾಡಿರೋದು ಭೂಚಕ್ರ ನಂಗೆ ತುಂಬಾ ತುಂಬಾ ಇಷ್ಟ ಆಯ್ತು ಹೌದಾ ತುಂಬಾ ಥ್ಯಾಂಕ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ನಮ್ಮ ಮಕ್ಕಳು ಕೂಡ ಡೆಫಿನೆಟ್ ಆಗಿ ಇಷ್ಟಪಡ್ತಾರೆ ಯಾಕಂತಂದ್ರೆ ಸ್ಪೈಸಿ ಆಗಿದೆ ತುಂಬಾ ಖಾರ ಇಲ್ಲ ಅಷ್ಟೇ ಒಂಥರ ಎಷ್ಟು ಬೇಕೋ ಅಷ್ಟೇ ನಮಗೆ ಚಿಪ್ಸ್ ಎಲ್ಲ ತಿನ್ನೋ ಎಷ್ಟು ಖಾರ ಇರುತ್ತೆ ಅಷ್ಟೇ ಖಾರ ಇದೆ ಆಲೂಗಡ್ಡೆ ಇದೆ ಆಲೂಗಡ್ಡೆ ಅಂತೂ ಮಕ್ಕಳಿಗೆ ಫೇವ್ರೇಟ್ ಸೊ ಅದ್ಭುತವಾದಂತ ಟೇಸ್ಟ್ ಡೆಫಿನೆಟ್ ಆಗಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಮಾಡ್ಕೊಡಿ ಸ್ಪೈಸಿ ಭೂಚಕ್ರ ಮಾಡುವ ವಿಧಾನ ಮೊದಲಿಗೆ ಎಳ್ಳನ್ನ ಹುರಿದುಕೊಂಡು ಒಂದು ಬೌಲ್ಗೆ ಹಾಕಿಕೊಳ್ಳಿ ಅದಕ್ಕೆ ಅಚ್ಚು ಖಾರದ ಪುಡಿ ಉಪ್ಪು ಬೇಯಿಸಿದ ಆಲೂಗಡ್ಡೆ ಹಾಕಿ ಕಲಸಿಕೊಳ್ಳಿ
ಮತ್ತೊಂದು ಬೌಲ್ಗೆ ಕಾರ್ನ್ಫ್ಲೋರ್, ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ನೀರು ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಮೈದಾ ಹಿಟ್ಟು, ಓಂ ಕಾಳು, ಉಪ್ಪು ಹಾಕಿ ಕಲಸಿದ ಹಿಟ್ಟಿನಿಂದ ಎರಡು ಚಪಾತಿಯನ್ನ ಲಟ್ಟಿಸಿಕೊಂಡು ಮೊದಲ ಚಪಾತಿಯ ಮೇಲೆ ಆಲೂಗಡ್ಡೆ ಮಿಶ್ರಣವನ್ನ ಹರಡಿ ಅದರ ಮೇಲೊಂದು ಚಪಾತಿನ ಇಟ್ಟು ರೋಲ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿಕೊಂಡು ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಎಣ್ಣೆಯಲ್ಲಿ ಕರೆದು ತೆಗೆದರೆ ಸ್ಪೈಸಿ ಭೂಚಕ್ರ ಸವಿಯಲು ಸಿದ್ಧವಾಗಿದೆ. ಚೆನ್ನಾಗಿದೆ ಅಲ್ವಾ? ನಿಮ್ಮ ಮಗನಿಗೆ ಮಾಡ್ಕೊಡ್ತೀರಾ? ಹೌದು, ತುಂಬಾ ಚೆನ್ನಾಗಿದೆ. ಏನ್ ಮಾಡ್ಬೇಕು ವೀಕ್ಷಕರಿಗೆ ಹೇಳಿ? ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ಲ ಅದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಅದಕ್ಕೆ ಸಮ ಪ್ರಮಾಣದಲ್ಲಿ ಕರ್ಪೂರ, ಅಚ್ಚ ಕರ್ಪೂರ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ತೊಟ್ಟು ನಿಂಬೆ ರಸ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಹಚ್ಚಿಕೊಂಡು ತಲೆನೋವು ಹೋಗುತ್ತೆ. ಓ ಓಕೆ, ನನ್ನ ಅದೆಲ್ಲ ಮಾಡಿ ಕುಡ್ಕೊಂಡ್ಬಿಡ್ಬೇಕು ಅಂತ ಇಲ್ಲ, ಕುಡಿಬಾರ್ದು, ಹಚ್ಕೋಬೇಕು. ಸೋ ನೈಸ್, ಓಕೆ, ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ನೆಕ್ಸ್ಟ್ ರೌಂಡ್, ಈಸಿ ರೌಂಡ್. ಈಸಿ ರೌಂಡ್ ಅಲ್ಲಿ ಏನ್ ಅಡುಗೆ ಮಾಡ್ತೀರಾ? ಸ್ವಲ್ಪ ಕಷ್ಟದೇ ಮಾಡುವ, ಈಸಿಯಾಗಿ ಮಾಡ್ಬೇಕಾ? ಈಸಿಯಾಗಿ ಬೇಕು ರೀ, ಯಾಕಂದ್ರೆ ಶೂಟಿಂಗ್ ಹೋಗ್ತಾ ಇರ್ಬೇಕಾದ್ರೆ ನಾನು ಮಾಡ್ಕೊಂಡು ಹೋಗ್ಬೇಕಲ್ಲ ಆ ತರ. ನಿಮ್ಗೆ ಪಾಪ ಮೂರ್ ಐಟಮ್ ಖಾರಾನೇ ಮಾಡ್ಬಿಟ್ಟೆ, ಸೊ ಒಂದ್ ಸ್ವೀಟ್ ತಿನ್ಸ್ ಬೇಡ ಅಂತ ಹೇಳಿ ಆಲೂಗಡ್ಡೆ ಹಲ್ವಾ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಹಲ್ವಾ? ವೆರಿ ಡಿಫ್ರೆಂಟ್ ಅಲ್ವಾ ಮಾಡ್ಲಾ? ಆಲೂಗಡ್ಡೆ ಹಲ್ವಾ ಡಿಫ್ರೆಂಟ್ ಅಲ್ವಾ? ಹೌದು. ಓಕೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ತುಪ್ಪ, ಡ್ರೈ ಫ್ರೂಟ್ಸ್, ಆಲೂಗಡ್ಡೆ, ಸಕ್ಕರೆ, ಹಾಲು, ಇದು ಏಲಕ್ಕಿ ಪೌಡರ್. ಸೊ ಶುರು ಮಾಡ್ಕೊಳ್ಳೋಣ. ಫಸ್ಟ್ ಗೆ ಮಾಡ್ಲಿಕ್ಕೆ ತುಪ್ಪ ಹಾಕೊಂಡ್ಬಿಡೋಣ. ಸ್ವೀಟು ಅಂದ ತಕ್ಷಣ ತುಪ್ಪ ಸ್ವಲ್ಪ ಬೇಕೇ ಬೇಕಾಗುತ್ತೆ ಅಲ್ವಾ? ಎರಡು ಸ್ಪೂನ್ ತುಪ್ಪ. ತುಪ್ಪ ಕಾದಿದೆ, ಹಾಕೊಂಡ್ಬಿಡೋಣ ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಫ್ಯೂಚರ್ ಪ್ಲಾನ್ಸ್ ಏನು ನಿಮ್ದು? ಈಗ ಸಾಕಷ್ಟು ವರ್ಷದಿಂದ ನೀವು ಅಭಿನಯಿಸಿದ್ದೀರಾ. ಕೆಲವ್ರಿಗೆ ಆರ್ಟಿಸ್ಟ್ಗೆ ನಾನೇ ಓನ್ ಬಿಸ್ನೆಸ್ ಮಾಡಬೇಕು ಅಂತಿರುತ್ತೆ, ಅಥವಾ ಇನ್ವೆಸ್ಟ್ ಮಾಡಬೇಕು, ಧಾರಾವಾಹಿ ಪ್ರೊಡ್ಯೂಸ್ ಮಾಡಬೇಕು ಅನ್ಕೋತಾರೆ, ನಿರ್ಮಾಪಕಿ ಆಗಬೇಕು ಅಂತ ಏನಾದರೂ ಐಡಿಯಾ ಇದೆಯಾ ನಿಮಗೆ? ಹಂಗೆ ಆ ಥರದ್ದೆಲ್ಲ ಐಡಿಯಾ ಇಲ್ಲ. ನನ್ನ ಲೈಫಲ್ಲಿ ನನಗೆ ತುಂಬ ಅಂದರೆ ಎಫೆಕ್ಟ್ ಆಗಿದ್ದು ನನ್ನ ಲೈಫಲ್ಲಿ ಅಂದರೆ ಕಾವೇರಿ ಸೀರಿಯಲ್ ಮಾಡಿದಾಗ. ಅಂದರೆ ಕುರುಡ್ರು ಎಷ್ಟು ಕಷ್ಟ ಪಡ್ತಾರಲ್ಲ ಅವರು. ಸೊ ಅಂದ್ರಿಗೆ ಆ ಥರದ್ದು ಏನಾದರೂ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಅಂತ ಅನ್ಕೊಂಡು? ಇಲ್ಲ, ನಾನೊಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೆ, ಸೂರ್ಯವಂಶಿ ಸ್ಕೂಲ್ ಅಂದರೆ ನನ್ನ ಫ್ಯಾಮಿಲಿ, ನಮ್ಮ ಅಪ್ಪ ಫ್ಯಾಮಿಲಿ ನೇಮ್ ಹೆಸರಲ್ಲಿ. ಅದು ಫಾರ್ ಬುದ್ಧಿಮಾಂದರಿಗೆ. ನಮ್ಮ ಅಕ್ಕ ಅದಕ್ಕೆ ಸ್ಪೆಷಲ್ ಎಜುಕೇಟರ್, ಅವಳು ಸ್ಪೆಷಲ್ ಆಗಿ ಟ್ರೈನಿಂಗ್ ತಗೊಂಡಿದ್ದಾಳೆ. ಹೌದಾ? ನನಗೆ ಫ್ಯೂಚರ್ ಅಲ್ಲಿ ಪ್ಲಾನ್ ಇರೋದು ಅದನ್ನೇ. ಸೊ ಒಳ್ಳೇದಾಗಲಿ, ದೇವ್ರು ನಿಮ್ಗೆ ನಿಜವಾಗ್ಲೂ ಆ ತರ ಒಳ್ಳೆ ಇನ್ನೊಂದಷ್ಟು ಚೈತನ್ಯ ಕೊಡ್ಲಿ ಆ ತರ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ಅದು ಸ್ಕೂಲೇ ಮಾಡ್ಬೇಕು ಅಂತ, ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಆಗುತ್ತೆ, ಖಂಡಿತ ಆಗುತ್ತೆ ಬಿಡಿ. ಒಳ್ಳೆ ಕಾರ್ಯಕ್ರಮ ನೀವು ಅಮ್ಕೋಬೇಕು, ಒಳ್ಳೆ ಸ್ಕೂಲ್ನ ಮಾಡ್ಬೇಕು. ದ್ರಾಕ್ಷಿ ಎಲ್ಲ ಹೀರ್ಕೊಂಡ್ಬಿಟ್ಟಿದೆಯಲ್ಲ, ಸ್ವಲ್ಪ ಎಲ್ಲ ಫ್ರೈ ಆಗಿದೆ, ಚೆನ್ನಾಗಿ ಆಫ್ ಮಾಡೋದಲ್ಲ. ಆಫ್ ಮಾಡ್ಬೇಡಿ. ಓ ಓಕೆ, ಬೈಬೇಡಿಪ್ಪ, ನಮ್ಗೆ ಗೊತ್ತಾಗಲ್ಲ, ಕಲಿತಾ ಇದ್ದೀವಿ. ಓಕೆ ಓಕೆ, ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೊಂಡ್ಬಿಡೋಣ. ಹಾಲು? ಹ್ಞೂ. ಓಕೆ, ತುಪ್ಪ ಜೊತೆ ಹಾಕಿದಾಗ ಅದೇನು ಒಡೆದು ಹೋಗಲ್ಲ? ಏನಾಗಲ್ಲ, ಏನಾಗಲ್ಲ. ಸಕ್ಕರೆ ಹಾಕೊಳ್ಳೋಣ. ಓಕೆ, ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಆಲೂಗಡ್ಡೆ ಬೇಯಿಸಿರುವಂಥದ್ದು ಆಲೂಗಡ್ಡೆ. ಆಲೂಗಡ್ಡೆ ಬದಲು ಬೇರೆ ಏನಾದರೂ ತರಕಾರಿ ಹಾಕ್ಬಿಟ್ರೆ, ಈಗ ಕ್ಯಾರೆಟ್ ಹಾಕ್ಬಿಟ್ರೆ ಕ್ಯಾರೆಟ್ ಹಲ್ವಾ ಆಗುತ್ತೆ. ಓಹೋ, ನಾನು ಇದುವರೆಗೂ ಆಲೂಗಡ್ಡೆ ಹಲ್ವಾ ತಿಂದೇ ಇಲ್ಲ ರೀ, ಫಸ್ಟ್ ಟೈಮ್ ನೀವು ಹೇಳಿರೋದು ಕೇಳಿರೋದು. ನಿಜವಾಗ್ಲೂ ತಿನ್ನಿ ಈಗ. ಈಗಲೇ ತಿನ್ಬೇಕಾ? ಇಲ್ಲ ಇಲ್ಲ, ಇನ್ನು ಮಾಡ್ಬೇಕು, ಮಾಡ್ಬೇಕು, ಇನ್ನು ಮಾಡಿದಾದ್ಮೇಲೆ. ಓಕೆ, ಇದಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಲ್ವಾ? ಮಿಕ್ಸ್ ಮಾಡ್ಬೇಕು, ತಳ ಹಿಡಿಬಾರ್ದಿದು. ಓಕೆ, ಹಿಡಿಯೋದಿಲ್ಲ ಅದು, ತುಪ್ಪ ಇರೋದ್ರಿಂದ ಹಿಡಿಯೋದಿಲ್ಲ. ಇದಕ್ಕೆ ನಾವು ಬೇಕಂದ್ರೆ ಕಲರ್, ಫುಡ್ ಕಲರ್ ಅಂತ ಬೇರೆ ಏನು ಹಾಕ್ತಾ ಇಲ್ಲ. ನಾನು ಸ್ವಲ್ಪ ಅರಿಶಿನನೇ ಇರೋದ್ರಿಂದ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಬೇಕಂದ್ರೆ ಕಲರು, ಇಲ್ಲಾಂದ್ರೆ ಬೇಡ ಅಂತಂದ್ರೆ ಬೇಡ. ಇದಕ್ಕೆ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತಲ್ವಾ? ಹೌದೌದು. ಇದಕ್ಕೆ ತುಂಬಾ ಟೇಸ್ಟ್ ಕೊಡುವಂಥದ್ದು ಏಲಕ್ಕಿ ಪೌಡ್ರ್. ಸೊ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ, ರೆಡಿ ಆಗಿದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬಿಡೋಣ, ಇಲ್ಲಾಂದ್ರೆ ಬೇಕಾದ್ರೆ ಇದ್ರಲ್ಲಿ ಬೇಕಾದ್ರೂ ಹಾಕೋಬಹುದು ಗಾರ್ನಿಶ್ ಮಾಡ್ಬೇಕಾದ್ರೆ. ಸೊ ಆಲೂಗಡ್ಡೆ ಪಲ್ಯ ಮಾಡಿದಾಗ ಒಂದೆರಡು ಆಲೂಗಡ್ಡೆ ಸೆಪರೇಟ್ ಎತ್ತಿಟ್ಕೊಂಡ್ಬಿಟ್ರೆ ಹಲ್ವಾ ಮಾಡ್ಕೊಂಡು ಅದು ಸೈಡ್ ಅಲ್ಲಿ ಎಲೆ ಹಂಚಿಗೆ ಅದನ್ನು ಹಲ್ವಾನು ಆಗ್ಬಿಡುತ್ತೆ. ಏನಿದು
ಆಲೂಗಡ್ಡೆ ಹಲ್ವಾ ರೆಡಿ ಆಗಿದೆ, ತಿನ್ನಿ. ಫಾಸ್ಟ್ ಆಗಿ ಮಾಡಿದ್ದೀನಿ. ಈಸಿಯಾಗಿ ಮಾಡಿರುವಂತ ಆಲೂಗಡ್ಡೆ ಹಲ್ವಾ ಅಲ್ವಾ? ಅಲ್ವಾ? ಏನಾಯ್ತು? ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ. ಏನ್ ಮಾಡೋದಪ್ಪ ಈಗ? ಇಲ್ಲ, ನಾನು ಲೈಫ್ ಅಲ್ಲಿ ತಿಂದಿರ್ಲಿಲ್ಲ ಆಲೂಗಡ್ಡೆ ಹಲ್ವಾ. ನಿಜವಾಗ್ಲೂ ಚೆನ್ನಾಗಿದೆ. ಇದು ಆಲೂಗಡ್ಡೆ ಅಂತಾನೆ ಅನ್ಸ್ತಾ ಇಲ್ಲ ನನಗೆ. ಬೇರೆ ಏನೋ ಪದಾರ್ಥ ಯೂಸ್ ಮಾಡಿದೆ, ರವೆ ಯೂಸ್ ಮಾಡ್ದಂಗಿದೆ. ತುಂಬಾ ಚೆನ್ನಾಗಿದೆ ಹಲ್ವಾ, ಯಾಕಂದ್ರೆ ಸ್ಮೂತ್ ಆಗಿದೆ. ಬಾಯಲ್ಲಿ ಇಟ್ಟ ತಕ್ಷಣ ಕರ್ಬೋದು, ಮೈಸೂರು ಪಾಕ್ ತರ ಅನ್ಸ್ತಾ ಇದೆ. ಸೊ ವೆರಿ ಫಂಟಾಸ್ಟಿಕ್ ಟೇಸ್ಟ್. ನಿಜವಾಗ್ಲೂ ವೀಕ್ಷಕರೇ, ನೀವು ಡೆಫಿನೆಟ್ ಆಗಿ ಮನೇಲಿ ಟ್ರೈ ಮಾಡಿ, ಎಂಜಾಯ್ ಮಾಡೇ ಮಾಡ್ತೀರಾ. ಆಲೂಗಡ್ಡೆ ಹಲ್ವಾ ಮಾಡುವ ವಿಧಾನ: ಕಾಯಿಸಿದ ತುಪ್ಪಕ್ಕೆ ಹಾಲು, ಸಕ್ಕರೆ, ಬೇಯಿಸಿದ ಆಲೂಗಡ್ಡೆ, ಚಿಟಿಕೆ ಅರಿಶಿನ, ಏಲಕ್ಕಿ ಪುಡಿ ಹಾಕಿ ಕಲಸಿ, ಕೊನೆಗೆ ತುಪ್ಪದಲ್ಲಿ ಹುರಿದುಕೊಂಡಿದ್ದ ಡ್ರೈ ಫ್ರೂಟ್ಸ್ನ ಹಾಕಿ ಅಲಂಕರಿಸಿ ಸರ್ವ್ ಮಾಡಿ. ಈಗ ರುಚಿಕರವಾದ ಆಲೂಗಡ್ಡೆ ಹಲ್ವಾ ಸವಿಯಲು ಸಿದ್ಧವಾಗಿದೆ. ಸೊ ನಾಲ್ಕು ಒಳ್ಳೆ ರೆಸಿಪೀಸ್ನ ಮಾಡ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗನ್ನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂತು? ತುಂಬ ಖುಷಿ ಆಗ್ತಾ ಇದೆ. ನಿಮ್ಮನ್ನು ಎಷ್ಟು ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇದ್ದೀನಿ, ಅದೊಂದು ಖುಷಿ. ಮತ್ತು ನಾಲ್ಕು ಐಟಮ್ನ ನಾನು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದನ್ನ ಹೇಳ್ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಖುಷಿ ಆಗುತ್ತೆ. ತಾಯಿಂದಿರು ನಾಲ್ಕು ಐಟಮ್ನ ಕಲ್ತ್ಕೊಂಡೆ ಅನ್ನೋ ಖುಷಿ ಇರುತ್ತೆ. ಡೆಫಿನೆಟ್ ಆಗಿ ನಾನು ಖುಷಿ ಆಗಿದ್ದೀನಿ ಅವ್ರಿಗೆ ಕಲ್ಸ್ಕೊಟ್ಟಿದ್ದಕ್ಕೆ. ಡೆಫಿನೆಟ್ ಆಗಿ ಆ ದೇವ್ರು ಒಳ್ಳೇದು ಮಾಡಲಿ. ನೀವು ಏನು ಅನ್ಕೊಂಡಿದ್ರೆ ಆ ಸ್ಕೂಲ್ನ ಆದಷ್ಟು ಬೇಗ ಮಾಡಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಅನ್ಕೊಂಡಿದ್ವಿ. ಆ ದೇವ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸಾಕಷ್ಟು ಧಾರಾವಾಹಿಗಳಲ್ಲಿ ನಡೆಸಿ. ಥ್ಯಾಂಕ್ ಯು. ನಿಮ್ಮನ್ನ ಬರೀ ಕೈಲಿ ಕಳಿಸ್ಕೊಡಲ್ಲ. ಅಶುಭದ್ರ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವಾಚರ್. ಥ್ಯಾಂಕ್ ಯು. ಜೈಶಂಕರ್ ಸ್ಯಾರಿ ಪ್ಯಾಲೇಸ್ ಇವ್ರ ಕಡೆಯಿಂದ ಒಂದು ಗಿಫ್ಟ್ ವಾಚರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗೀತಾ ಸೂರ್ಯವಂಶವರು ನಾಲ್ಕು ಅದ್ಭುತವಾದಂಥ ರೆಸಿಪೀಸ್ನ ಮಾಡಿಕೊಟ್ಟಿದ್ದಾರೆ. ನೀವು ಟ್ರೈ ಮಾಡಿ, ಡೆಫಿನೆಟ್ ಆಗಿ ಎಂಜಾಯ್ ಮಾಡ್ತೀರಾ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮಾಡಬೇಕಾಗಿದ್ದಷ್ಟೇ, ನಿಮ್ಮ ಭಾವಚಿತ್ರ ಮತ್ತು ನಾಲ್ಕು ಒಳ್ಳೆ ರೆಸಿಪೀಸ್ನ ನಮ್ಮ ಇಮೇಲ್ ವಿಳಾಸಕ್ಕೆ ಕಳಿಸ್ಕೊಡಿ. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನೀವು ನೋಡ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ ಸಮ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್ ಸೈನಿಂಗ್ ಆಫ್. ಟೇಕ್ ಕೇರ್.